हाय हेलो फ्रेंड्स एल्लरिगू नमस्कार नन्न हेसरु श्रीदेवी वेलकम बैक टू माय चैनल श्रीदेवी सिंपल लाइफ फ्रेंड्स नानु इवत्तु नुग्गेकाय सारन नम्म मनेयल्लि याव रीति माड्तीवि अंत तोरिसिदिनि फ्रेंड्स इवत्तु चिक्कदागि माडि नीवु ओंदु वीडियोन लॉग माडिल्ल बरि नुग्गेकाय सारन याव रीति माडोदु अंत तोरिस्कोट्टिदिनि फ्रेंड्स इष्ट आद्रे लाइक माडि शेर माडि कमेंट माडि फ्रेंड्स सब्सक्राइब माड्कोळ्ळि नन्न चैनल अन्न मत्ते मुंदिन लॉग अल्लि सिगोण फ्रेंड्स बाय फ्रेंड्स इवाग नोड़ी नानु वंदु टेबल स्पून तोगरी बेळे हेसर बेळेन चेन्नागी तोळेदु बिट्टु टू टाइम्स तोळेदु नीरल्ली नेनि हाकिद्दे वंदु 10 निमिष नेनिसिबिट्टु नानु कुक्करल्ली तोळेदु ओले मेले स्टार्ट माडिदिनि नुग्गेकाय सार माडलिक्के फ्रेंड्स नोड़ी नुग्गेकायन उद्दुद्दागि ई तर सण्णदागि कट माड्कोंडु ದಾರ ಹೂ ಕಟ್ಟ ದಾರದಲ್ಲಿ ಸುತ್ತಿಬಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಯಾಕೆ ಹಾಕಿದ್ದೀನಿ ಅಂದರೆ ನುಗ್ಗೆಕಾಯಿನ ಸಪ್ರೇಟ್ಸ್ ತೆಗೆದುಬಿಟ್ಟು ಬೇಳೆ ಮಿಕ್ಕಿದ್ದೆಲ್ಲ ಟೊಮೆಟೊ ಈರುಳ್ಳಿನ ನಾವು ಚೆನ್ನಾಗಿ ಮಸ್ಕೋಬೋದು ಹಾಗೆ ಹಾಕಿಬಿಟ್ರೆ ನಾವು ಬೇಳೆನ ಮಸ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನು ದಾರದಲ್ಲಿ ಈ ರೀತಿ ಕಟ್ಟಿ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಫ್ರೆಂಡ್ಸ್ ಇವಾಗ ನಾನು ಎರಡು ಹುಳಿ ಟೊಮೆಟೊನ ಹೆಚ್ಕೊಂಡು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ದೊಡ್ಡದಾಗಿ ಹಾಕಿದರೆ ಬೇಗ ಸ್ಮ್ಯಾಶ್ ಆಗಲ್ಲ ಹಾಗಾಗಿ ನಾನು ಸಣ್ಣದಾಗಿ ಹಾಕಿದ್ದೀನಿ ಒಂದು ಈರುಳ್ಳಿಯಲ್ಲಿ ಸ್ವಲ್ಪ ಅರ್ಧ ಹಾಕಿದ್ದೀನಿ ಅರ್ಧ ತೆಗೆದಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಅರ್ಧ ಬೆಳ್ಳುಳ್ಳಿ ಹಾಕಿದ್ದೀನಿ ಇನ್ನು ಅರ್ಧ ಬೆಳ್ಳುಳ್ಳಿನ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಇವಾಗ ಒಂದು ಐದು ಉದ್ದುದ್ದಾಗಿ ಹಸಿಮೆಣಸಿನಕಾಯಿನ ಹೆಚ್ಚಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಕರಿಬೇವು ಹಾಕಿದ್ದೀನಿ ಒಂದು ನಾಲ್ಕೈದು ಪೀಸಷ್ಟು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಅಂತಂದು ಇದೆಲ್ಲ ಇವಾಗ ಒಗ್ಗರಣೆಗೆ ಬೇಳೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಒಗ್ಗರಣೆ ಕೊಡ್ತೀವಿ ಇದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬೇಳೆ ಬೇಯಲಿಕ್ಕೆ ನಾನು ತೊಗರಿಬೇಳೆ ಹೆಸರುಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಅರಶಿನ ಹಾಕಿದ್ದೀನಿ ಫ್ರೆಂಡ್ಸ್ ಅರಶಿನ ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಮುಂಚೆನೆ ಹಸಿಮೆಣಸಿನಕಾಯಿ ಹಾಕಿದ್ದೆ ಫ್ರೆಂಡ್ಸ್ ನೋಡ್ಕೊಂಬಿಟ್ಟು ನಾವು ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟೈತಿ ಅಷ್ಟು ಸಾಂಬಾರು ಪುಡಿನ ಹಾಕ್ಕೋಬೋದು ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ನಾಲ್ಕು ವಿಸಿಲ್ ಕೂಗಿಸಿದರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಸಿಲ್ಗೆ ಕೂಗಿಸ್ಕೋಬೋದು ಬಟ್ ಒಂದೊಂದು ಕುಕ್ಕರು ಒಂದೊಂದು ಥರ ನಮ್ಮ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಬೇಕು ಆವತ್ತು ಸಾರು ಮಾಡಬೇಕಾದ್ರೆ ಚಪಾತಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಚಪಾತಿನ ಮಾಡೋದನ್ನು ತೋರಿಸ್ತಾ ಇದ್ದೆ ನಿಮಗೆ ಪಕ್ಕದಲ್ಲೇ ನುಗ್ಗೆಕಾಯಿ ಸಾರನ್ನ ವಿಜಲ್ ತಣ್ಣಗಾಗಲಿಕ್ಕೆ ಬಿಟ್ಟು ಚಪಾತಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಪಾತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಥರ ನೀವು ಕೂಡ ಚಪಾತಿ ಮಾಡ್ಕೋಬೇಕು ಅಂದರೆ ನಂದು ಹಳೆ ವಿಡಿಯೋದಲ್ಲಿದೆ ಫ್ರೆಂಡ್ಸ್ ಆ ವಿಡಿಯೋನ ನೋಡಿ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಚಿಬಿಟ್ಟು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿ ಆಗೋದ್ರೊಳಗೇ ನುಗ್ಗೆಕಾಯಿದು ಬೇಳೆ ಎಲ್ಲ ಬೆಂದಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಚಮಚದಲ್ಲಿ ಚಪಾತಿನ ನೀಟಾಗಿ ಎಲ್ಲ ಸೈಡಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ಬಿಸಿ ತಿನ್ನಬಾರ್ದು ಹಸಿ ಬಿಸಿ ತಿಂದರೆ ಹೊಟ್ಟೆ ಕೆಟ್ಟೋಗುತ್ತೆ ಫ್ರೆಂಡ್ಸ್ ನೀಟಾಗಿ ಬೇಯಿಸ್ಕೊಂಬಿಟ್ಟು ತಿನ್ನಬೇಕು ನೋಡಿ ಫ್ರೆಂಡ್ಸ್ ಚಪಾತಿ ಯಾವ ಥರ ಉಬ್ಬಿ ಬರ್ತಾ ಇದೆ ಈ ಥರ ಉಬ್ಬಿ ಬಂದರೆ ಚಪಾತಿ ಸಾಫ್ಟಾಗಿ ಇರ್ತವೆ ಪೂರಿ ಥರ ನಿಮ್ಮನೇಲೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಚಪಾತಿನ ಚಪಾತಿ ಸಾಫ್ಟಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನೊಂದು ಸಾರಿ ನೋಡಿ ಫ್ರೆಂಡ್ಸ್ ಶೇರ್ ಮಾಡಿ ನನ್ನ ವಿಡಿಯೋಸನ್ನ ಇವಾಗ ಚಪಾತಿ ಆದಮೇಲೆ ಕುಕ್ಕರ್ ವಿಜಲ್ಲು ತಣ್ಣಗಾಗಿತ್ತು ನಾನಿವಾಗ ಕುಕ್ಕರಲ್ಲಿರ್ತಕ್ಕಂಥ ನುಗ್ಗೆಕಾಯಿನ ಸಪ್ರೇಟಾಗಿ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೇಳೆ ಬೆಂದಿತ್ತು ಈ ಥರ ಸಪ್ರೇಟಾಗಿ ನಾವು
ನುಗ್ಗೆಕಾಯಿ ಇಟ್ಕೊಂಡ್ಬಿಟ್ಟು ಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿನ ಎಲ್ಲ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೋದು. ಅದರಲ್ಲೇ ಇದ್ದರೆ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಬೇಳೆ ಗುಂಡು ತೊಗೊಂಡ್ಬಿಟ್ಟು ಬೆಳ್ಳುಳ್ಳಿನ ಜಜ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಜಜ್ಜಿ ಹಾಕಿದರೆ ಸಾರು ಘಮ ಘಮ ಅನ್ನುತ್ತೆ ಒಗ್ಗರಣೆ ಕೊಟ್ಟಾಗ. ನೋಡಿ ಈ ಥರ ಬೇಳೆ ಗುಂಡು ತೊಗೊಂಡ್ಬಿಟ್ಟು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಸಣ್ಣಾಗಿ ಮಸ್ಕೋಬೇಕು ಫ್ರೆಂಡ್ಸ್. ಈ ಥರ ಮಸ್ತು ಮಾಡಿದರೆ ರುಚಿಯಾಗಿರುತ್ತೆ ಸಾಂಬಾರು. ಹಾಗೆ ಚಮಚಲ್ಲೇ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಒಗ್ಗರಣೆ ಕೊಡಬೇಕು. ಈಗ ನಾನು ಪಕ್ಕದಲ್ಲಿ ಎಣ್ಣೆ ಬಿಸಿಗಿಟ್ಟು ಇದನ್ನು ನುಗ್ಗೆಕಾಯಿಗೆ ದಾರ ಕಟ್ಟಿದ್ನಲ್ಲ, ಆ ದಾರನ ಬಿಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಸಿಯಾಗಿ ಬಿಚ್ಕೋಬೋದು. ನೋಡಿ ದಾರನ ಬಿಸಾಕ್ಬಿಟ್ಟು ನುಗ್ಗೆಕಾಯಿ ಮಾತ್ರ ನಾವು ಸಾಂಬಾರಿಗೆ ಹಾಕ್ಕೋಬೋದು. ನುಗ್ಗೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸಪ್ರೇಟ್ ಸಪ್ರೇಟ್ ಮಾಡಿದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಆ ಥರ ಮಾಡಬೇಡಿ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಸ್, ಸೂಪರಾಗಿರುತ್ತೆ. ಬೇಳೆನ ಸಪ್ರೇಟಾಗಿ ಮಾಡಿದರೆ ಅಷ್ಟು ಟೇಸ್ಟ್ ಆಗಿರಲ್ಲ, ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಎಣ್ಣೆ ಕಾದಿತ್ತು, ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದರೆ ಸಾರು ಘಮ ಘಮ ಅನ್ನುತ್ತೆ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು. ಬೆಳ್ಳುಳ್ಳಿ ಈರುಳ್ಳಿ ಕೆಂಪಗಾದೆ ಆದಮೇಲೆ ಒಗ್ಗರಣೆ ಹಾಕಬೇಕು ಸಾಂಬಾರು. ಕರಿಬೇವು ಹಾಕಿದ್ದೀನಿ ಸ್ವಲ್ಪ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಎಣ್ಣೆಗೆ ಚಲೋ ಹೊತ್ತಿನಾಗ ಫ್ರೈ ಆದಮೇಲೆ ನಾವು ಸಾಂಬಾರನ್ನ ಒಗ್ಗರಣೆ ಕೊಡಬೇಕು. ಹಾಗೆ ವೈಟ್ ವೈಟ್ ಇದ್ದಾಗ ನಾವು ಸಾರು ಒಗ್ಗರಣೆ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಕೆಂಪಗಾಗಬೇಕು. ಕೆಂಪಗಾದಮೇಲೆ ನಾವು ಸಾರು ಒಗ್ಗರಣೆ ಕೊಡಬೇಕು ಫ್ರೆಂಡ್ಸ್. ಆವಾಗಲೇ ಸಾರು ಟೇಸ್ಟಿಯಾಗಿರುತ್ತೆ, ಮತ್ತು ಅದು ಘಮ ಘಮ ಅಂತ ಇರುತ್ತೆ ಸಾಂಬಾರು. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇವಾಗ. ಲಾಸ್ಟಿಗೆ ಗಾರ್ನಿಷ್ಗೂ ಹಾಕ್ಬೋದು, ಬಟ್ ನಾನು ಯಾವಾಗ್ಲೂ ಒಗ್ಗರಣೆಗೆ ಹಾಕಿಬಿಡ್ತೀನಿ. ಈ ಥರ ಹಾಕಿದ್ರೇ ಟೇಸ್ಟಿ ಇರುತ್ತೆ. ಘಮ್ ಅಂತ ಸ್ಮೆಲ್ ಬರುತ್ತೆ, ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಸಾಂಬಾರು. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ಹಾಕ್ತಾ ಇದ್ದೀನಿ ಸ್ವಲ್ಪ. ಅದು ಕೆಂಪಗಾಗಲಿ ಅಂತ ಬಿಟ್ಟಿದ್ದೆ ನಾನು. ನೋಡಿ ಈ ಥರ ಸಾಂಬಾರನ್ನ ಹಾಕಿಬಿಟ್ರೆ ಫುಲ್ಲು ಚೆನ್ನಾಗಿರುತ್ತೆ. ಸಾಂಬಾರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಳೆ ಗಟ್ಟಿಯಾಗಿತ್ತು, ಬೇಳೆ ಗಟ್ಟಿಯಾಗಿತ್ತು ಹಾಗಾಗಿ ನಾನು ಕುಕ್ಕರ್ನ ತೊಳೆದ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ತಿಳು ಬೇಕೋ, ತಿಳು ಅಂದರೆ ತಿಳು, ಇಲ್ಲ ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಇಟ್ಕೋಬೋದು. ನಮಗೆ ತಿಳು ಬೇಕು ಹಾಗಾಗಿ ನಾನು ನೀರು ಹಾಕ್ತಾ ಇದ್ದೆ ಫ್ರೆಂಡ್ಸ್. ಮುಂಚೆನೆ ಖಾರ ಅದೆಲ್ಲ ಜಾಸ್ತಿ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿದೆ ನಾನು. ನೀರು ಹಾಕಿದ ಮೇಲೆ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಕುದಿಸ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸಾಂಬಾರು. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಸಾಂಬಾರು ಚೆನ್ನಾಗಿ ಬಂತಾ ಇಲ್ವಾ ಅಂತಂದು. ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ಲಾಗು. ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬಾಯ್ ಫ್ರೆಂಡ್ಸ್.